ಅವತ್ತು ಒಡವೆ ಕೊಡೋದಕ್ಕೆ ಅನುಮಾನ ಪಡ್ತಿದ್ದೆ ಈಗ ನೋಡು ಏಕ ಕಾಲ್ ಮುರಿದು ಕಳಿಸಿದ್ದಾರೆ ಪರವಾಗಿಲ್ಲ ರೀ ಅಂತ ಅವಳ ಕೈ ಕಾಲನ್ನ ಮುರಿಸ್ಬಿಟ್ಟಿದ್ದೀರಾ ನಿಧಾನ ಗಟ್ಟಿಯಾಗಿ ಇಡ್ಕೋ ಅಕ್ಕ ಏನಕ್ಕ ಸುಮ್ಮನೆ ನಿಂತಿದ್ಯಾ ನಾಟಕ ಶುರು ಮಾಡಕ ಇಲ್ಲ ಅಂದ್ರೆ ಅವ್ರಿಗೆ ಅನುಮಾನ ಬಂದ್ಬಿಡುತ್ತೆ ಕನಕ ಏನಾಯ್ತು ಕನಕ ಹೋಗ್ತಾ ದಂತ ಗೊಂಬೆ ತರ ಹೋದಳು ಏನಾಯ್ತಿದಲ್ಲ ಅಷ್ಟೊಂದು ಗಾಬರಿ ಆಗ್ಬೇಡಮ್ಮ ಸ್ಮಾಲ್ ಆಕ್ಸಿಡೆಂಟ್ ಅಷ್ಟೇ ಏನು ಆಕ್ಸಿಡೆಂಟಾ ಯಾವನ್ ಮಾಡಿದ್ದೋ ಅವನ ಸುಮ್ಮನೆ ಬಿಟ್ಬಿಟ್ಟೇನೋ ಎರಡು ಕಾಲು ಮುರಿಬೇಕಾಗಿತ್ತು ಅವನ್ ಯಾರು ಅಂತ ಹೇಳೋ ಒಂದ್ ಕೈ ನೋಡ್ಕೋತೀನಿ ಪರವಾಗಿಲ್ಲ ಬಿಡು ಮಾವ ಏನೋ ಆಗಿದ್ದಾಗೋಯ್ತು ನನ್ನ ಕನಕ ಮುಖ್ಯನೇ ಹೊರತು ಸೇಡಲ್ಲ ಈ ಸ್ಥಿತಿಯಲ್ಲಿ ಕನಕನ ನಡುವಿಸ್ತಿಲ್ ಬಿಟ್ಟು ಅವನ್ ಹೇಗ್ ಚೇಸ್ ಮಾಡ್ಲಿ ಹೇಳು ನಡಿ ಕನಕ ಹೇಗೋ ಆಯ್ತಿದೆಲ್ಲ ಅಕ್ಕ ಇದೆಲ್ಲ ನಿನ್ ಶಾಪದ ಫಲ ಕಣಕ್ಕ ಹೌದಕ್ಕ ಇವನ್ ಯಾವತ್ತಾದ್ರೂ ನಿನ್ ಮಾತನ್ ಮೀರಿ ಮನೆಯವರಡೆ ಕಾಲಿಟ್ಟಿದ್ನ ಈ ಸಾರಿ ತಾನೆ ಎಲ್ಲ ತೀರ್ಮಾನ ತಗೊಂಡು ನಾವು ಟ್ರಿಪ್ ಹೋಗ್ತಾ ಇದೀವಿ ಅಂತ ಹೋದ ನಿನ್ನ ಆಶೀರ್ವಾದ ತಗೊಳ್ಳಿಲ್ಲ ಏನೂ ಇಲ್ಲ ನಿನ್ ನಿಟ್ಟುಸಿರು ಸುಮ್ಮನೆ ಬಿಡುತ್ತೇನಕ್ಕ ನೀಲ್ಕಂಠ ಬಾಯಿ ಮುಚ್ಚು ಶಾಪ ಹಾಕೋದಕ್ಕೆ ಅವಿಯೇ ನನ್ನ ಶತ್ರುನ ಅಲ್ಲಮ್ಮ ನೀನೇನ್ ಚಿಕ್ಕ ಮಗುನ ನೀನಾದ್ರೂ ಹಿಂದೆ ಮುಂದೆ ನೋಡ್ಕೊಂಡು ಹೋಗೋದಲ್ವಾ ಅವಿ ನೀನಾದ್ರೂ ಗಮನಿಸೋದಾನೆ ನಿನಗಂತೂ ಯಾವಾಗ್ಲೂ ಅವಸರನೇ ಅಕ್ಕ ಅದು ಅವಸರ ಅಲ್ಲ ಕಣಕ್ಕ ಪ್ರೇಮದ ಅಮಲು ಅದರಲ್ಲಿ ಮುಳುಗೋದವ್ರಿಗೆ ತಾಜ್ ಮಹಲ್ ತಲೆ ಮೇಲೆ ಬಿದ್ರು ಏನು ಜ್ಞಾನ ಇರಲ್ಲ ಇವ್ರದ್ದು ಅದೇ ಪರಿಸ್ಥಿತಿ ಹಾಯ್ ಅತ್ತೆ ಹಾಯ್ ಶ್ರೀಕಾಂತ್ ಕನಕ ಏನಾಯ್ತು ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಷ್ಟೆ ಓ ಐ ಆಮ್ ರಿಯಲಿ ಸಾರಿ ನಾನೇನು ನೀವಿಬ್ರು ಟೂರ್ ಮುಗಿಸ್ಕೊಂಡ್ ಬರ್ತೀರಾ ವಿಶ್ ಮಾಡಿ ಹೋಗೋಣ ಅನ್ಕೊಂಡೆ ನಾನೀನ್ ಈ ತರ ಕಾಲ್ ಮುರ್ಕೊಂಡ್ ಕೂತಿರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಮೊದ್ಲೇ ಗೊತ್ತಿದ್ದಿದ್ರೆ ನಾನು ಈ ಬೊಕ್ಕೆ ಬದಲು ಒಂದ್ ವಾಕಿಂಗ್ ಸ್ಟಿಕ್ ತಂದ್ಕೊಡ್ತಿದ್ದೆ ಪ್ರಿಯಾ ನೀನು ವಾಕಿಂಗ್ ಸ್ಟಿಕ್ ತಂದ್ಕೊಡೋ ಅಗತ್ಯ ಇಲ್ಲ ಯಾಕೆ ಅಂದ್ರೆ ಕನ್ಕಂಗ್ ನಡ್ಸಕ್ಕೆ ನಾನಿದ್ದೀನಿ ಇಷ್ಟು ದಿವಸ ಈ ಪ್ರೀತಿ ಎಲ್ಲ ಎಲ್ಲಿ ಹೋಗಿತ್ತು ನೋಡು ಪ್ರಿಯ ಕನ್ಕನ್ಗೆ ದೈಹಿಕವಾಗಿ ನೋವು ಆಗಿದೆ ನೀನು ಹಳೆದನ್ನೆಲ್ಲ ಕೆತ್ತಿ ಇವಳ ಮನಸ್ಸಿಗೆ ನೋವು ಮಾಡ್ಬೇಡ ಕನಕ ಇದೆಲ್ಲ ನಿನ್ಗೇನು ಹೊಸ್ತಲ್ಲ ಇವರೆಲ್ಲ ಬೇರೆಯವ್ರ ಪರ್ಸನಲ್ ಲೈಫಲ್ಲಿ ತಲೆ ಹಾಕೋದನ್ನೇ ಒಂದು ದೊಡ್ಡ ಚಾಳಿ ಮಾಡ್ಕೊಂಡ್ಬಿಡ್ತಾರೆ ಇವ್ರಿಗೆ ಹೆದರ್ಕೊಂಡು ನೀನು ಯಾವುದೇ ಕಾರಣಕ್ಕೂ ಇಂಜರಿಯೋ ಅಗತ್ಯ ಇಲ್ಲ ನಿನಗೇನೇ ಬೇಕಾದರೂ ನಿಸ್ಸಂಕೋಚವಾಗಿ ನನ್ನನ್ನು ಕೇಳು ನಾನಿದ್ದೀನಿ ಕಮಾನ್ ನೀನು ಸ್ವಲ್ಪ ರೆಸ್ಟ್ ತಗೊಂಡಿ ನಮ್ಮನೆ ಪರಿಸ್ಥಿತಿನ ನೀವೇ ಕಣ್ಣಾರೆ ನೋಡಿದ್ರಲ್ಲ ಅದನ್ನ ನಾನು ಬಾಯ್ಬಿಟ್ಟು ಹೇಳೋದೇನಿದೆ ಯಶ್ ಶ್ರೀಕಾಂತ್ ಅವಿನಾಶ್ ಮಾವ ರಾತ್ರೋರಾತ್ರಿ ಹೀಗೆ ಬದಲಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅದೇ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಆ ಕನಕ ಅವನಿಗೆ ಏನ್ ಮೋಡಿ ಮಾಡಿದಾಳೋ ಏನು ಅಣ್ಣ ಸಂಪೂರ್ಣವಾಗಿ ಅವಳಿಗೆ ಶರಣಾಗೋಗಿದ್ದಾನೆ ಆದ್ರೆ ಮಾವ ಅತ್ತೆಗಾದ್ರೂ ಬೆಲೆ ಕೊಡ್ಬೇಕಿತ್ತು ಅವ್ರ ಪ್ರೀತಿ ಬೇಲಿ ದಾಟಿ ಅದ್ ಹೇಗ್ ಮಾವ ಹೊರಗೋದ ಹೌದು ಅಮ್ಮ ಅಂದ್ರೆ ಜೀವ ಬಿಡ್ತಿದ್ದ ಅಮ್ಮ ಹಾಕಿದ ಗೆರೆನ ದಾಟ್ತಿರ್ಲಿಲ್ಲ
ಅಂತವನು ಅಮ್ಮನ ಒಪ್ಪಿಗೆನೆ ತಗೊಳ್ಳದೆ ತಾನೇ ಟ್ರಿಪ್ಗೆ ಹೋದ. ಈಗ ಕನಕನ ಕಾಲಿಗಾಗಿರೋ ಚಿಕ್ಕ ಏಟ್ರನ್ನೇ ದೊಡ್ಡದು ಮಾಡಿಕೊಂಡು ಅವಳನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಚಿತ್ರ ಹೇಳಿದ್ ಕೇಳಿ ನನಗೆ ಅಸಹ್ಯ ಅನಿಸ್ತು. ಅದಕ್ಕೆ ನಾನು ಮನೆಗೆ ಹೋಗಲ್ಲ. ಶ್ರೀಕಾಂತ್, ಮನೆಗೆ ಹೋದ್ರೆ ಗಿಲ್ಟಿ ಫೀಲ್ ಆಗುತ್ತಾ? ಗಿಲ್ಟಿನಾ? ಗಿಲ್ಟಿ ಅಲ್ಲ ಪ್ರಿಯ, ಹೇಸ್ಟಿ. ನೋ, ನಾನು ಇದನ್ನ ನಂಬಲ್ಲ. ಅಂತೂ ನಿಮ್ ಸೈಡ್ ನೀವು ತಿಳಿಸ್ಕೊಂಡ್ರಲ್ಲ, ಐ ಲೈಕ್ ಯುವರ್ ಕರೇಜ್. ಸೇಡ? ಯಾವ ಸೇಡು? ಕನಕ ನಿಮ್ಮನ್ನ ಜೈಲ್ಗೆ ಹಾಕ್ಸೋದಕ್ಕೆ ನೀವು ಅವಳ ಕಾಲೆ ತಗ್ಸ್ಬಿಟ್ರಲ್ಲ. ಏನೇ ಹೇಳಿ ಶ್ರೀಕಾಂತ್, ನಿಮ್ ಬ್ರೈನ್ ತುಂಬಾನೇ ಕ್ರಿಮಿನಲ್. ಎಷ್ಟು ಸಲೀಸ ಕೆಲಸ ಮುಗಿಸ್ಬಿಟ್ರಿ. ಪ್ರಿಯಾ, ಏನ್ ಹೇಳ್ತಾ ಇದ್ದೀರಾ? ನಾನು ಹಾಗೇನೂ ಮಾಡಿಸಿಲ್ಲ. ಸುಮ್ಮನೆ ನನ್ನ ಮೇಲೆ ಇಲ್ಲದೆ ಇರೋ ಆರೋಪನ ಹೊರಿಸ್ಬೇಡಿ. ಹೇ, ಕಾಮ್ ಡೌನ್ ಶ್ರೀಕಾಂತ್. ಹಾಗಾದ್ರೆ ನಿಜವಾಗ್ಲೂ ನೀವು ಕನಕಂಗೆ ಆಕ್ಸಿಡೆಂಟ್ ಮಾಡಿಸಿಲ್ವಾ? ಇಲ್ಲ ಪ್ರಿಯಾ, ಪ್ಲೀಸ್ ಬಿಲೀವ್ ಮಿ. ಆ ಕನಕ ಅಣ್ಣನ ವಶಕ್ಕೆ ತಗೊಳ್ಳೋದಕ್ಕೆ ಕಾಲ್ ಮುರ್ಕೊಂಡು ಅವಳ ಥರ ನಾಟಕ ಆಡ್ತಾ ಇದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ. ನೋ ನೋ ಶ್ರೀಕಾಂತ್, ಕನಕ ನಾಟಕ ಆಡ್ತಿಲ್ಲ. ನಿಜವಾಗ್ಲೂ ಅವಳು ಕಾಲ್ ಮುರಿದಿದೆ. ಪ್ರಿಯಾ, ನೀವ್ಯಾಕೆ ಇಷ್ಟು ಟೆನ್ಸ್ ಆಗ್ತಾ ಇದ್ದೀರಾ? ಅದಕ್ಕೆ ಕಾಲ್ ಮುರಿದಿದೆ ಅಂತ ನಿಮ್ಗೆ ಗೊತ್ತು? ಅದು ಅದು ಹಾ ಶ್ರೀಕಾಂತ್, ಕನಕ ಹಾಗೆ ಕಾಲು ಕೈ ಮುರ್ಕೊಳ್ಳಂಗೆ ನಾಟಕ ಮಾಡೋಳಲ್ಲ. ಯಾಕಂದ್ರೆ ಚೆಕ್ಗೆಲ್ಲ ಅವಳೇ ಸೈನ್ ಹಾಕ್ಬೇಕಲ್ಲ. ಅದು ನಿಜಾನೇ, ನನಗೂ ಅದೇ ಯೋಚನೆ ಆಗಿದೆ. ಎಲ್ಲ ನಟಿಗಿದ್ದಾಗ್ಲೇ ಅವಳು ಚೆಕ್ಗೆ ಸೈನ್ ಮಾಡದೆ ನನ್ನ ಜೈಲಿಗೆ ಕಳ್ಸಿದ್ಲು. ಈಗ ನೆವ ಸಿಕ್ಕಿದೆ. ಇನ್ನು ಪೈಸೆ ಪೈಸೆಗೂ ನಾ ಅವಳಿಗೆ ಸಲಾಮ್ ಹೊಡಿಬೇಕು. ಶ್ರೀಕಾಂತ್, ನಿಮ್ ಮನೆ ಕಂಡೀಷನ್ ಅಷ್ಟು ಕ್ರಿಟಿಕಲ್ ಆಗಿದೆಯಾ? ಹ್ಞೂ, ಮತ್ತೆ ಅವಿಯಾದ್ರೂ ನಮ್ಮ ಕಡೆಗಿದ್ದಾನಂತ ಎಷ್ಟೋ ಧೈರ್ಯವಾಗಿದ್ವಿ. ಈಗ ಅವನ್ ನೋಡಿದ್ರೆ ಕನಕನ್ ಪಾರ್ಟಿಗೆ ಸೇರ್ಕೊಂಡು ಅವಳು ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾನೆ. ನನ್ಗೇನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮೊದ್ಲು ಆ ಕನಕಂಗೆ ಗಂಡ ಅಂದ್ರೆ ಗಂಡ ಅಂತ ಅನಿಸ್ತಿತ್ತು. ಆದ್ರೆ ಈಗ ಆ ಅವಿನಾಶ್ ಅವಳಿಗೆ ಶರಣಾಗಿ ಅವಳು ಸೇಫ್ ಆಗೋಗಿದ್ದಾಳೆ. ಸದ್ಯಕ್ಕೆ ಆ ಕನಕನ್ನ ಸಮಸ್ಯೆಯಲ್ಲಿ ಸಿಕ್ಕಾಕ್ಸೋಕೆ ಮನೇಲಿ ಯಾವ ತರನೂ ಲೂಪ್ ಹೋಲ್ಸ್ ಕಾಣಿಸ್ತಾ ಇಲ್ಲ. ಏನ್ ಮಾಡೋದೀಗ? ಹಾ, ಕನಕ ಕಾಲ್ ಮುರ್ಕೊಂಡಿದ್ದಾಳೆ. ಸೊ ಅವಳು ಆಫೀಸ್ ವರ್ಕ್ಸ್ಗೆಲ್ಲ ತೊಂದರೆ ಆಗತ್ ಖಂಡಿತ. ಅಲ್ಲೇನಾದ್ರೂ ಕಿಂಡಿ ಹುಡುಕಿ ಅದಕ್ಕೆ ಬೆಂಕಿ ಹಚ್ಚಿ ಮನೆ ತುಂಬಾ ಹೊಗೆ ಸುತ್ಕೊಳಂಗ್ ಮಾಡ್ಬೇಕು. ಆ ಹೊಗೆಯಿಂದಾನೆ ಕನಕನ್ ಸಂಸಾರದ ಕನ್ಸೆಲ್ಲ ಉಸಿರುಗಟ್ಟಿ ಸತ್ತೋಗ್ಬೇಕು. ಹಾಗೇನಾದ್ರೂ ದಾರಿ ಹುಡುಕ್ಬೇಕು. ಪ್ಲೀಸ್ ಪ್ರಿಯಾ ಅವ್ರೆ, ಆದಷ್ಟು ಬೇಗ ಹುಡುಕಿ. ಇಲ್ಲಾಂದ್ರೆ ಉಸಿರು ಕಟ್ಟಿ ಕನಕ ಅಲ್ಲ, ನಾನು. ಅಭಿ, ನೀನ್ ಯಾಕೆ ತೊಂದ್ರೆ ತಗೊಂಡೆ? ನಾವೆಲ್ಲ ಇದೀವಲ್ವಾ, ಕನಕಂಗ್ ನಾವೇ ಊಟ ಮಾಡಿಸ್ತಾ ಇದ್ವಿ. ಪರವಾಗಿಲ್ಲ ಬಿಡ, ಇವಳು ನನ್ನ ಹೆಂಡತಿ. ದೇವ್ರ ಪ್ರತಿರೂಪವಾದ ಅಪ್ಪನ ಮುಂದೆ ದೇವ್ರ ಸಾಕ್ಷಿಯಾಗಿ ಇವಳನ್ನ ಮದುವೆ ಆಗಿದ್ದೀನಿ. ಇಷ್ಟ ದಿವಸ ಇವಳ ಭಾವನೆಗಳಿಗೆ ನಾನು ಬೆಲೆನೆ ಕೊಡ್ಲಿಲ್ಲ. ಈಗಲಾದ್ರೂ ಇವಳು ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗೋದು ನನ್ನ ಜವಾಬ್ದಾರಿ ಅಂತ ಅನಿಸ್ತು. ಸುಮ್ಮನೆ ನಿಮ್ಗೆಲ್ಲ ಯಾಕೆ ತೊಂದ್ರೆ? ಏನ್ ನಿನ್ ಮಾತಿನ ಅರ್ಥ? ಹಾಗಿದ್ರೆ ನಾವೆಲ್ಲ ಹೊರಗಿನವರು ಅಂತಾನಾ? ಅದು ಹಾಗಲ್ಲ ಚಿತ್ರ. ಮತ್ತೇನ್ ಹೇಗೆ? ಕನಕನ ಬಗ್ಗೆ ನಮ್ಗೆ ಯಾರಿಗೂ ಕನಸಾನೇ ಇಲ್ಲ ಅಂತ ಅನ್ಕೊಂಡಿದ್ಯಾ ಹೇಗೆ? ಎಲ್ಲ ಕೆಲಸ ನೀನೊಬ್ನೇ ಯಾಕೆ ಮಾಡ್ಬೇಕು? ಕನಕಂಗ್ ಹೀಗಾಯ್ತಲ್ಲ ಅಂತ ನಮ್ ಎಲ್ಲರಿಗೂ ಎಷ್ಟು ಫೀಲ್ ಆಗಿದೆ ನಿನಗ್ ಗೊತ್ತಾ? ಅವಳು ಎಲ್ಲರ ಜೊತೆ ಬೆರೆತ್ರ ತಾನೆ ಅವಳ ನೋವನ್ನ ಅವಳು ಮರೆಯೋದಿಕ್ ಸಾಧ್ಯ? ನನ್ಗೆ ಯಾಕೋ ನೀನೇ ಅವಳನ್ನ ಬೇಕು ಅಂತ ಅವಾಯ್ಡ್ ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ಇಲ್ಲ ಚಿತ್ರ, ಹಾಗ್ಯಾಕ್ ಅನ್ಕೋತೀಯ? ನೀನ್ ನಡ್ಕೋತಾ ಇರೋ ರೀತಿ ಹಾಗೆ ಇದೆ. ನಾವು ನಿನ್ ಹೆಂಡತಿಗೆ ಏನಾದ್ರು ಮಾಡ್ಬಿಡ್ತೀವಿ ಅನ್ನೋ ತರ ಮೂರ್ ಹೊತ್ತು ಅವಳ ಮುಂದೆನೆ ಕುತ್ಕೊಂಡು ಉಪಚಾರ ಮಾಡ್ತಿರ್ತೀಯ. ಈ ಸಂಪರ್ಕಿ ಅವಳ ನಿಂತಕ್ಕೆ ಇಲ್ಲ ಕರ್ಕೊಂಬಂದೆ? ದೊಡ್ಡಪ್ಪನ ತರ ಬಾಂಬೆಗೆ ಹೋಗ್ತೀನಿ ಅಂತ ಹೇಳಿ ಯಾವ್ದಾದ್ರು ನರ್ಸಿಂಗ್ ಹೋಮ್ ಸೇರಿಸಿ ಅಲ್ಲೇ ಇರ್ಬೋದಾಗಿತ್ತಲ್ಲ. ಸಾರಿ, ನೀವೆಲ್ಲ ಇಷ್ಟೊಂದು ಫೀಲ್ ಮಾಡ್ತೀರಂತ ನನಗೆ ಗೊತ್ತಾಗ್ಲಿಲ್ಲ.
ಅಣ್ಣಂಗೇನೋ ಗೊತ್ತಾಗ್ಲಿಲ್ಲ. ನಿನಗಾದ್ರೂ ಗೊತ್ತಾಗಬಾರ್ದ ಕನಕ? ನಿನ್ ಪಾಲಕ ನಾವ್ ಯಾರು ಇಲ್ವಾ? ನೋಡು, ಇನ್ಮೇಲೆ ನಿನ್ಗೇನಾದ್ರು ಬೇಕಾದ್ರೆ ನನ್ನನ್ ಕೇಳ್ಬೇಕು, ನಾನೇ ನಿನಗ್ ಮಾಡಿ ತಂದ್ಕೊಡ್ತೀನಿ, ಆಯ್ತಾ? ಓ, ಏನ್ ಬೇಕಾದ್ರೂ ಮಾಡ್ತೀಯಾ? ಎಲ್ಲಿ ಎಲ್ರಿಗೂ ಒಂದೊಂದ್ ಗ್ಲಾಸ್ ಹಾಲ್ ತಗೊಂಬ ನೋಡೋಣ. ನಾನು ನಿಮ್ಗಲ್ಲ, ಕೂರಿಸಿ ಉಪಚಾರ ಮಾಡ್ತೀನಿ ಅಂತ ಹೇಳಿದ್ದು ಕನಕಂಗೆ. ನಾನು ಕನಕನ್ಗೋಸ್ಕರನೇ ಕೇಳ್ತಾ ಇರೋದು. ಕನಕ, ಹಾಲು ಕುಡಿತೀಯ ಅಲ್ವಾ? ಗೊತ್ತಾಯ್ತಾ, ಕನಕ ಹಾಲು ಕುಡಿತಾಳಂತೆ. ಊಟ ಆದ್ಮೇಲೆ ಹಾಲು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಹೋಗಿ ಎಲ್ರಿಗೂ ಒಂದೊಂದ್ ಗ್ಲಾಸ್ ಹಾಲು ತಗೊಂಬ. ಏನೇ ನೋಡ್ತಾ ಕುತ್ಬಿಟ್ಟಿದ್ಯಾ? ಹೋಗಿ ಎಲ್ರಿಗೂ ಒಂದೊಂದ್ ಗ್ಲಾಸ್ ಹಾಲು ತಗೊಂಬ, ಹೋಗೋ. ಸರಿ, ತರ್ತೀನಿರಿ. ಏ ಚಿತ್ರ, ನಿನಗ್ ಗೊತ್ತಲ್ಲ ನನಗ್ ಸ್ವಲ್ಪ ಸಕ್ಕರೆ ಜಾಸ್ತಿ ಇರ್ಲಿ. ಹಾಕ್ತೀನಿ, ಚೆನ್ನಾಗ್ ಹಾಕ್ತೀನಿ. ಇವತ್ತು ಗಂಡನ್ ಕಾಲ್ ತಂದ್ಕೊಟ್ಟೆ ನೋಡ. ಗುಡ್, ವೆರಿ ಗುಡ್. ಹೇಗಿದೆ ಹಾಲು? ಸಕ್ಕರೆ ಸಖತ್ತಾಗೆ ಬಿದ್ದಿದೆ ತಾನೆ. ಸಕ್ಕರೆ ಅಂತ ಹಾಲ್ ಗುಪ್ಪಾಕೊಂಬಂದು ನನ್ನನ್ನು ಕೋತಿ ಮಾಡ್ತೀಯಾ? ಮಾಡ್ತೀನಿರು. ಚಿತ್ರ, ಅದ್ಭುತ, ಅತಿ ಅದ್ಭುತ. ಸ್ವರ್ಗ ಲೋಕದಿಂದ ಕಾಮಧೇನು ತೆರೆಗಿಳಿಸಿ ಹಾಲು ಕರೆದು ಕೊಟ್ಟಿರೋ ಆಗಿದೆ. ಇದನ್ನ ನನ್ಗೊಬ್ಬನಿಗೆ ಕುಡಿಯಕ್ ಮನ್ಸು ಬರ್ತಾ ಇಲ್ಲ. ನೀನು ನನ್ನ ಹೆಂಡತಿ ಅರ್ಧ ಹಂಗೆ, ನಿನ್ನನ್ ಬಿಟ್ಟು ನಾನು ಕುಡಿಯೋದೇಗೆ? ತಗೋ 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 ಚಿತ್ರ, ನೀನು ಕುಡಿ. ಅಯ್ಯಯ್ಯೋ, ನನಗ್ ಬೇಡ ರೀ, ನೀವ್ ಕುಡಿರಿ. ಎಲ್ಲಾದ್ರೂ ಉಂಟಾ? ಅಲ್ಲಿ ನೋಡೆ, ನಿನ್ನೆ ಮೊನ್ನೆ ಮದ್ವೆ ಆಗಿದ ಅವಿ ಕನಕನು ಹೇಗೆ ಒಟ್ಟಿಗೆ ಹಾಲು ಕುಡಿದಾರೆ. ನಮ್ ಮದ್ವೆ ಆಗಿ ಯಾವ ಜಮಾನ ಆಯ್ತು? ಒಂದ್ ದಿವಸ ನಾವಿಬ್ರು ಒಟ್ಟಿಗೆ ಹಾಲು ಕುಡಿದಿದೀವ? ಇರ್ಲಿ ತಗೋ. ರೀ, ನನಗ್ ಬೇಡ ಅಂತ ಹೇಳದ್ನಲ್ಲ. ಚಿತ್ರ, ಅವನು ಅಷ್ಟೊಂದ್ ಗೋಗರಿತಾ ಇದ್ದಾರೆ, ನೀನ್ ಯಾಕೆ ಬೇಡ ಅಂತ್ಯ? ಕುಡಿ. ಅಮ್ಮ, ಅದು ಕುಡಿ ಅಂದೆ. ಚಿತ್ರ ಕುಡಿ, ಮಜಾ ಮಾಡು. ಚಿತ್ರ ಹೆಂಗೆ? ಉಪ್ಪ ತಿಂದ ಮ್ಯಾಲೆ ನೀರ ಕುಡಿಯಲೇಬೇಕು, ತಪ್ಪ ಮಾಡಿದ ಮ್ಯಾಲೆ ಶಿವನೇ ಶಿಕ್ಷೆ ಅನುಭವಿಸಲೇಬೇಕು. ಚೆಲುವಯ್ಯ ಚೆಲುವೋ ತಾನಿ ತಂದನ, ಚೆಲುವಯ್ಯ ಚೆಲುವೋ ತಾನಿ ತಂದನ. ಮಾತ್ರ ಕೊಡೋದು ಮರ್ತ್ಬಿಟ್ಟು ಸ್ವಲ್ಪ ಎದ್ದೇಳು.
ರಾಜಣ್ಣ ರಾಜಣ್ಣ Good morning, sir. Good morning, good morning. Come in. Kanka? Good morning, madam. Oh, very good morning, Mr. Rajesh. Hegidiri? Nan chenagidini, madam. Wish you speedy recovery. ಸರ್ ಯಾವ್ದಾದ್ರು ಪೇಪರ್ಸಿಗೆ ಸೈನ್ ಮಾಡಿಸೋದಿತ್ತಾ? ಕೆಲವು ಪೇಪರ್ಗೆ ಸೈನ್ ಆಗ್ಬೇಕಾಗಿತ್ತು ಸರ್. ಅದನ್ನ ಆಫೀಸ್ ಬಂದಾಗ ನೀವೇ ಸೈನ್ ಮಾಡಿದ್ರೆ ಆಗತ್ತೆ. ಆದ್ರೆ ಚೆಕ್ಸ್ಗೆ ಕನಕ ಮೇಡಮ್ ಈಗ ಸೈನ್ ಮಾಡಬೇಕು. ಮೇಡಮ್ ಚೆಕ್ಸ್ಗೆ ಸೈನ್ ಮಾಡ್ತೀರಾ? ಮ್ಯಾನೇಜರ್ ನೀವು ಕೊಡಿ ಮಾಡ್ತಾರೆ. ಕನಕ